इंदु जेपी नड्डा नेतृत्व में महत्व सभे नड़यते बीजेपी राष्ट्रीय अध्यक्ष नड्डा इवतु देहली सभे नडसलिदारे बेळगे 11 गंटेगे महत्व मीटिंग शुरुआत गुजरात चुनाव हिन्दे सभे करेद जेपी नड्डा अमित शा प्रधानी मोदी जो राजाध्यक्ष बीजेपी राजाध्यक्ष भाग पदाधिकारी नोड़ मुंदे चुनाव गुजरात चुनाव वोटिंग मुगसको मोदी अमित शा होता मुंह कर्नाटक चुनाव अथवा विधानसभा चुनाव आगेबूब छत्तीसगढ़ मध्यप्रदेश राजस्थान आम त्रिपुरा चुनाव के संबंध आम 2024 लोकसभा चुनाव के संबंध महत्व चर्चे नडसुवंत साध्यते जेपी नड्डा राज्याध्यक्ष अंदरे बीजेपी राज्याध्यक्ष टास्क साध्यते मुंदिन चुनाव ಗೆಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆ ಇವತ್ತು ಎರಡನೇ ಹಂತದ್ದು ಬಟ್ ಹಾಗಾಗಿ ಆ ಗುಜರಾತ್ ಚುನಾವಣೆ ಲೆಕ್ಕಾಚಾರಗಳು ಅದರ ಜೊತೆಗೆ ಮುಂಬರುವಂತ ನಾಲ್ಕು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಕರ್ನಾಟಕ ವಿಧಾನಸಭೆ ಚುನಾವಣೆ ಹೇಗೆ ಮುಂದಿನ ದಿನಗಳಲ್ಲಿ ಪ್ರಚಾರವನ್ನು ಶುರು ಮಾಡಬೇಕು ಯಾವ ಲೆಕ್ಕಾಚಾರ ಮಾನದಂಡಗಳೇನು ತಂತ್ರಗಾರಿಕೆಗಳೇನು ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲೆನ್ ಸ್ವಾಮಿ ಸ್ವಾಮಿ ಗುಜರಾತ್ ಚುನಾವಣೆ ಆಗಿರಬಹುದು ಏನು ಇವತ್ತು ಎರಡನೇ ಹಂತದ್ದು ಅದರ ಜೊತೆಗೆ ಕರ್ನಾಟಕ ಮುಂಬರುವಂತ ಒಂದು 4-5 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಯಾವ ರೀತಿ ಅಂತ ಲೆಕ್ಕಾಚಾರ ಇಟ್ಕೊಂಡು ಈ ಸಭೆ ಕರೆದಿದ್ದಾರೆ ಅಂತ ಈಗಾಗಲೇ 2023 ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತ ಚುನಾವಣೆಗೆ ಬಿಜೆಪಿ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದೆ ಜೊತೆಗೆ ಕಳೆದ ಗುಜರಾತ್ ಚುನಾವಣೆಯಲ್ಲಿ ಬಿದ್ದಿಯಾಗಿದ್ದಂತ ಹೈಕಮಾಂಡ್ ನಾಯಕರು ಈಗ ಕರ್ನಾಟಕದಲ್ಲಿ ನಡೆಯುವಂತ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಒಂದು ಸಿದ್ಧತೆ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿಯ ತಯಾರಿ ನಡೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆಪಿ ನಡ್ಡಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ರಾಜ್ಯ ಕಾರ್ಯದರ್ಶಿಗಳ ಒಂದು ಸಭೆಯನ್ನು ಕರೆದಿದ್ದಾರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡಬೇಕು ಜೊತೆಗೆ ಈಗಾಗಲೇ ಕಾಂಗ್ರೆಸ್ ವಿಪಕ್ಷ ನಾಯಕರಿಗೆ ಬಿಜೆಪಿ ಆಡಳಿತದ ವಿರುದ್ಧ ರಾಜ್ಯದಲ್ಲಿ ಹೋರಾಡೋದಕ್ಕೆ ಸಾಕಷ್ಟು ಒಂದು ಅಸ್ತ್ರಗಳು ಸಿಕ್ಕಿದೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನು ಮಾಡಿ ಪ್ರಶ್ನೆವನ್ನು ಮಾಡ್ತಾ ಇರೋದು ಸಾಕಷ್ಟು ಸರ್ಕಾರವನ್ನು ಮುಜುಗರಕ್ಕೆ ಇಡ್ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ವಿಪಕ್ಷಗಳ ನಾಯಕರಿಗೆ ಒಂದು ತಿರುಗೇಟು ನೀಡಬೇಕು ಜೊತೆಗೆ ಗೆಲ್ಲುವಂತಹ ಸಾಧ್ಯತೆ ಇರುವ ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಭದ್ರಕೋಟೆಯನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಪ್ರಮುಖವಾಗಿ ಅಭ್ಯರ್ಥಿಗಳ ಕ್ಯಾಂಡಿಡೇಟ್ ಲಿಸ್ಟ್ ಗಳನ್ನು ಪಟ್ಟಿ ಈಗಾಗಲೇ ಕೂಡ ಏನು ಆಂತರಿಕ ಒಂದು ಸರ್ವೆ ಮಾಡಿದ್ದಾರೆ ಆ ಸರ್ವೆ ವಿಚಾರವಾಗಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಪ್ರಮುಖವಾಗಿ ಈಗಾಗಲೇ ಕ್ಯಾಬಿನೆಟ್ ವಿಚಾರವಾಗಿ ಸಿಎಂ ಬೊಮ್ಮಾಯಿಯವರು ದೆಹಲಿಗೆ ಸಾಕಷ್ಟು ಬಾರಿ ಹೋಗಿದ್ದು ಕಳೆದ ಬಾರಿ ಅನೇಕ ಕಾರ್ಯಕ್ರಮಗಳಿಗೆ ನಾಯಕರನ್ನು ಭೇಟಿ ಮಾಡುವ ಉದ್ದೇಶದಿಂದ ಹೋಗಿದ್ದು ಆದ್ರೆ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೆಲವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಮಯ ಕೇಳಿದ್ರು ಆದ್ರೆ ಸಮಯ ನಿಗದಿಪಡಿಸಿರ್ಲಿಲ್ಲ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರಿಗೆ ಸಮಯ ಕೊಟ್ಟು ಆ ಸಭೆಯನ್ನು ಕರೆದಿರೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ ಇಲ್ಲಿ ಎರಡು ವಿಚಾರಗಳು ಒಂದು ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫುಲ್ ಸ್ಟಾಪ್ ಬಿದ್ದಿರೋ ಎಲ್ಲಾ ಸಾಧ್ಯತೆಗಳು ಇದೆ ಈಗ ಇದಕ್ಕೂ ಮೊದಲು ಗುಜರಾತ್ ಎಲೆಕ್ಷನ್ ನಂತರ ಕ್ಯಾಬಿನೆಟ್ ವಿಸ್ತರಣೆ ಮಾಡಬಹುದು ಎಂಬ ನಿರೀಕ್ಷೆ ಇತ್ತು ಆ ನಿರೀಕ್ಷೆಗಳು ಕೂಡ ಮತ್ತೆ ಹುಸಿಯಾಗಿರೋದ್ರಿಂದ ಕ್ಯಾಬಿನೆಟ್ಗೆ ಒಂದು ರೀತಿ ಎಲ್ಲೋ ಒಂದು ರೀತಿ ಫುಲ್ ಸ್ಟಾಪ್ ಬಿದ್ದಿದೆಯಾ ಎಂಬ ಚರ್ಚೆಗಳಾಗ್ತಾ ಇದೆ ಇವ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಿಗೆ ಕೆಲವು ಟಾಸ್ಕ್ ಗಳನ್ನು ನೀಡಿ ಈಗಾಗಲೇ ಯಾವ ಯಾವ ಭಾಗದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಎಷ್ಟು ಈಗ ಜೊತೆಗೆ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಒಂದು ಭದ್ರಕೋಟೆಯನ್ನು ಮಾಡಬೇಕು ಅನ್ನೋ ಕೂಡ ಸಾಕಷ್ಟು ಒಂದು ರಣತಂತ್ರ ಎಂದಿದ್ದಾರೆ ಅಲ್ಲೂ ಕೂಡ ಯಶಸ್ವಿ ಆಗೋದಕ್ಕೆ ಯಾವ ಅಭ್ಯರ್ಥಿಗಳನ್ನ ಆಗ್ಬೇಕು ಯಾವ ರೀತಿ ಒಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕು ಪಕ್ಷ ಸಂಘಟನೆ ಮಾಡಬೇಕು ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಹಿಡಿತ ಸಾಧಿಸಬೇಕು ಅನ್ನೋದು ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಪ್ರಭು ಥ್ಯಾಂಕ್ ಯು ಎಲ್ಲನ್ ಸ್ವಾಮಿ ಮಾಹಿತಿಗಾಗಿ ಇವತ್ತಿನ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ ಮುಂದಿನ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಮೇಲೆ ತ್ರಿಪುರಾ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನ ಚುನಾವಣೆಗಳ ಬಗ್ಗೆ ಕೂಡ ಮಹತ್ವದ ಚರ್ಚೆ ಆಗುತ್ತೆ